ನಾಯಂಡಹಳ್ಳಿಯಿಂದ ಕೆಂಗೇರಿ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿ ಹೋಗಿದೆ. ಮುಖ್ಯ ವೇದಿಕೆಯಲ್ಲಿ ಸಂಪೂರ್ಣ ಇಂಗ್ಲಿಷ್ ಬಳಕೆ. ಕೆಂಗೇರಿ ಮೆಟ್ರೋ ನಿಲ್ದಾಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಒಂದೇ ಒಂದು ಕನ್ನಡ ಪದ ಬಳಕೆ ಮಾಡದ BMRCL. ರಾಜ್ಯದ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಯಾಕಿಲ್ಲ ಸ್ಥಾನ? ನಾಯಂಡಹಳ್ಳಿಯಿಂದ ಕೆಂಗೇರಿ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ಚಾಲನೆ ಕೊಡಲಾಗಿದೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಕನ್ನಡ ಕಂಪ್ಲೀಟ್ ಆಗಿ ಮಾಯವಾಗಿ ಹೋಗಿದೆ. ಮುಖ್ಯ ವೇದಿಕೆಯಲ್ಲಿ ಸಂಪೂರ್ಣ ಇಂಗ್ಲಿಷ್ ಬಳಕೆ. ಕೆಂಗೇರಿ ಮೆಟ್ರೋ ನಿಲ್ದಾಣದಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಎಲ್ಲವೂ ಇಂಗ್ಲಿಷ್ಮಯ, ಒಂದೇ ಒಂದು ಕನ್ನಡ ಪದವನ್ನು ಕೂಡ ಬಳಕೆ ಮಾಡಿಲ್ಲ BMRCL. ರಾಜ್ಯದ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಯಾಕೆ ಸ್ಥಾನ ಇಲ್ಲ? ಇದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಾರ್ವಜನಿಕರು ಕೇಳ್ತಾ ಇರುವಂತಹ ಪ್ರಶ್ನೆ, ಮೈಸೂರು ರಸ್ತೆ ಮೆಟ್ರೋ ನಿಲ್ದಾಣದಿಂದ ಕೆಂಗೇರಿ ಮೆಟ್ರೋ ನಿಲ್ದಾಣದವರೆಗಿನ ಸುಮಾರು 7.5 ಕಿಲೋಮೀಟರ್ ಉದ್ದದ ಪಶ್ಚಿಮ ವಿಸ್ತರಣಾ ಮಾರ್ಗದಲ್ಲಿ ನಮ್ಮ ಮೆಟ್ರೋ ರೈಲು ವಾಣಿಜ್ಯ ಸಂಚಾರ ಆರಂಭ ಆಗಿದೆ. ಹಸಿರು ನಿಶಾನೆ ಕೂಡ ದೊರಕಿದೆ. ಇಂಥದರ ನಡುವೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಕನ್ನಡ ಕಂಪ್ಲೀಟ್ ಆಗಿ ಮಾಯವಾಗಿ ಹೋಗಿದೆ. ಒಂದೇ ಒಂದು ಪದ, ಒಂದೇ ಒಂದು ಅಕ್ಷರ ಅಲ್ಲಿ ಕನ್ನಡದಲ್ಲಿ ಇಲ್ಲ. BMRCLನ ಈ ಕ್ರಮಕ್ಕೆ ಈಗ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನಿಜಕ್ಕೂ ಕೂಡ ಬೇಸರದ ವಿಚಾರ ಇದು. ರಾಜ್ಯದ ಕಾರ್ಯಕ್ರಮ, ಆದರೆ ಕನ್ನಡಕ್ಕೇನೆ ಅಲ್ಲಿ ಬೆಲೆ ಇಲ್ಲ. ಒಂದೇ ಒಂದು ಅಕ್ಷರ ಅಲ್ಲಿ ಕನ್ನಡದಲ್ಲಿ ಇಲ್ಲ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ತಾತ್ಸಾರ? ವೀಣಾ, ಇದನ್ನ ಸಂಪೂರ್ಣವಾಗಿ ಮೆಟ್ರೋ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಅಥವಾ ಮೆಟ್ರೋ ಸಿಬ್ಬಂದಿಗಳಿಗೆ ಕನ್ನಡದ ಮೇಲಿರುವಂತಹ ತಾತ್ಸಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಮೆಟ್ರೋ ಇದು ನಮ್ಮ ಹೆಮ್ಮೆಯ ಮೆಟ್ರೋ. ಹಾಗಾಗಿನೇ ನಮ್ಮ ಮೆಟ್ರೋದಲ್ಲಿ ಎಲ್ಲ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮೆಟ್ರೋ ನಿಗಮ ಇದೆ. ಅಲ್ಲೆಲ್ಲವೂ ಕೂಡ ನಾವು ಮೆಟ್ರೋ ಮಾತ್ರ ಕರಿತೀವಿ, ಮೆಟ್ರೋ ನಿಗಮ ಅಂತ ಮಾತ್ರ ಕರಿತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮೆಟ್ರೋ. ಯಾಕಂತಂದ್ರೆ ಮೆಟ್ರೋ ಕಾಮಗಾರಿಯ ಸಂಪೂರ್ಣ ಖರ್ಚು ವೆಚ್ಚವನ್ನು ಲೆಕ್ಕ ಹಾಕಿದಾಗ 50% ಖರ್ಚು ವೆಚ್ಚ ಕರ್ನಾಟಕ ಸರ್ಕಾರದ ಬೊಕ್ಕಸದಿಂದ ಹೋಗ್ತಾ ಇರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಜನರು ಕಟ್ಟಿರುವಂತಹ ಟ್ಯಾಕ್ಸ್ ಇಂದ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಮೆಟ್ರೋ ಸಂಚಾರ ಪ್ರಪ್ರಥಮವಾಗಿ ಯಾವಾಗ ಆರಂಭವಾಯಿತು ಅವತ್ತಿನಿಂದಲೂ ಕೂಡ ಇದನ್ನ ನಮ್ಮ ಮೆಟ್ರೋ ಅಂತ ಕರೆಯಲಾಗಿತ್ತು. ನಮ್ಮ ಕರ್ನಾಟಕದ ಜನ ಕನ್ನಡಿಗರು ಕಟ್ಟಿದಂತಹ ಟ್ಯಾಕ್ಸ್ ನಿಂದ ಶುರುವಾದಂತಹ ಒಂದು ಮೆಟ್ರೋ, ಹಾಗಾಗಿ ಇದು ನಮ್ಮ ಮೆಟ್ರೋ ಆಗಿತ್ತು. ಆದ್ರೆ ನಮ್ಮ ಮೆಟ್ರೋ ಅಂತ ಕರೆದಂತಹ ಒಂದು ಪದ್ಧತಿ ಏನಿತ್ತು ಅದು ಜನರಿಗೆ ಹೆಮ್ಮೆ ಕೂಡ ಅನಿಸ್ತಾ ಇತ್ತು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮೆಟ್ರೋ ಸಿಬ್ಬಂದಿಗಳು ಅಂದ್ರೆ BMRCL ಸಿಬ್ಬಂದಿಗಳಿಗೆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ಅಷ್ಟೊಂದು ತಾತ್ಸಾರ ಯಾಕೆ ಅಂತ ಗೊತ್ತಿಲ್ಲ, ಅಥವಾ ನಿರ್ಲಕ್ಷ್ಯ ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದೇ ಒಂದು ಕೂಡ ಕನ್ನಡ ಪದ ಬಳಕೆ ಆಗಿಲ್ಲ. ಕಾರ್ಯಕ್ರಮದ ಮೇಲೆ ಇರುವಂತಹ ಸಂಪೂರ್ಣ ಬ್ಯಾನರ್ ಇರ್ಬೋದು, ಹಾಗೆ ಕಾರ್ಯಕ್ರಮದ ಅಂಗಳದಲ್ಲಿ ಪ್ಲೇ ಆಗ್ತಿರ್ತಕ್ಕಂತಹ ಕೆಲವೊಂದು ಮೆಸೇಜ್ಗಳಿರ್ಬೋದು, ಎಲ್ಲವೂ ಕೂಡ ಇಂಗ್ಲಿಷ್ನಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಪ್ರಾಸ್ತಾವಿಕ ಭಾಷಣ ಮಾಡಿದಂತಹ BMRCL MD ಅಂಜು ಫಾರ್ಮಿಸ್ ಕೂಡ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಿದ್ರು. ಹಾಗೆ ಸ್ವಾಗತ ಭಾಷಣವನ್ನು ಮಾಡಿದವರು ಕೂಡ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಅಂದ್ರೆ ಆಂಗ್ಲ ಭಾಷೆಯ ಪದದಲ್ಲೇ ಮಾತನಾಡ್ತಾ ಇರ್ತಕ್ಕಂಥದ್ದು. ಆಂಗ್ಲದ ಭಾಷೆಯ ಮೇಲೆ ಹಾಗೂ ಕೇಂದ್ರ ಸರ್ಕಾರವನ್ನ ಮೆಚ್ಚಿಸೋದ ಅಥವಾ ಕೇಂದ್ರದಲ್ಲಿರುವಂತಹ ಕೆಲವರು ನಾಯಕರುಗಳನ್ನ ಮೆಚ್ಚಿಸುವಂತಹ ಕೆಲಸವನ್ನ ಇಲ್ಲಿ BMRCL ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆಂಗ್ಲ ಭಾಷೆಯ ಮೇಲೆ ಅತಿ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಅವರ ಭಾಷೆಯ ಮೇಲಿನ ಒಲವು ಓಕೆ, ಆದ್ರೆ ಕನ್ನಡದ ಬಗ್ಗೆ ತಾತ್ಸಾರ ಯಾಕೆ? ಕನ್ನಡ ಗೊತ್ತಿದ್ರು ಆಂಗ್ಲ ಭಾಷೆಯಲ್ಲಿ ಮಾತನಾಡಿರುವಂತದ್ದ, ಅಥವಾ ಕನ್ನಡ ಬಾರದನೇ ಆಂಗ್ಲ ಭಾಷೆಯಲ್ಲಿ ಮಾತನಾಡಿರೋದ? ಇದು ಒಂದು ಪ್ರಶ್ನೆ. ಆದರೆ ಮತ್ತೊಂದು, ಆ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ CM ಬೊಮ್ಮಾಯಿ ಅವರಿದ್ದರು, ಸಚಿವರಾದಂತಹ ಅಶೋಕ್ ಅವರಿದ್ದರು, ತೇಜಸ್ವಿ ಸೂರ್ಯ ಅವರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಯಾರು ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ವಾ? ಖಂಡಿತ ವೀಣಾ, ಕನ್ನಡ ಬರದೇ ಮಾತನಾಡಿರೋದು ಅಂತ ಖಂಡಿತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅಂಜು ಫಾರ್ಮಿಸ್ ಅವರು ಕರ್ನಾಟಕದಲ್ಲೇ ಸಾಕಷ್ಟು ವರ್ಷಗಳಿಂದ IAS ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರ ಪ್ರಾಸ್ತಾವಿಕ ನುಡಿಗಳೇನಿದ್ರು ಇವತ್ತಿನ ಸಂಪೂರ್ಣ ಮೆಟ್ರೋ ಕಾಮಗಾರಿಯ ಹಾಗೂ ಈ ಲೈನ್ನ ಒಂದು ನಿರ್ಮಾಣದ ಒಂದು ಹಂತದ ಹಲವಾರು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರು. ಅದು ಕೂಡ ಸಂಪೂರ್ಣವಾಗಿ ಆಂಗ್ಲಮಯವಾಗಿತ್ತು ಅಂತಕ್ಕಂಥದ್ದು. ಹಾಗೆಯೇ ಸ್ವಾಗತ ಭಾಷಣವನ್ನು ಮಾಡಿದಂಥವರು ಕೂಡ, ಸ್ವಾಗತವನ್ನು ಕೋರಿದಂತಹ ಮೆಟ್ರೋ ಸಿಬ್ಬಂದಿ ಕೂಡ ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲೇ ಸ್ವಾಗತವನ್ನು ಕೋರಿದ್ರು ಈ ಬಗ್ಗೆ ಈಗಾಗಲೇ ನನಗೆ ಗೊತ್ತಾಗಿರುತ್ತೆ ಯಾಕಂದ್ರೆ ಸ್ಟೇಜ್ ಮೇಲೆ ಇರತಕ್ಕಂತ ಮುಖ್ಯಮಂತ್ರಿಗಳಿಗಿರಬಹುದು ಹಾಗೆ ಸಂಸದರು ಹಾಗೇನೇ ಇಲ್ಲಿರುವಂತ ಸಚಿವರುಗಳಿಗಿರಬಹುದು ಎಲ್ಲರಿಗೂ ಕೂಡ ಅರಿವಿಗೆ ಬಂದಿದೆ ಆದರೆ ಅದನ್ನ ವಿರೋಧಿಸುವಂತ ಅಥವಾ ಅದರ ಬಗ್ಗೆ ಮಾತನಾಡುವಂತ ಒಂದು ತಕರಾರಿಗೆ ಯಾರು ಹೋಗಿಲ್ಲ ಎಲ್ಲ ಒಂದು ಕಡೆ ಕನ್ನಡ ಮಾಧ್ಯಮಗಳ ಕಣ್ಣಿಗೆ ಇದು ವಿಚಾರಗಳು ಸಿಕ್ಕಿಲ್ವೇನೋ ಅಂತ ಅನ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಕೂಡ ಕನ್ನಡಿಗರಿಗೆ ಅವಮಾನವಾಗುವಂತ ಕನ್ನಡವನ್ನು ನಿರ್ಲಕ್ಷಿಸುವಂತ ಕ್ಷಣಗಳು ಬಂದಾಗ ಕನ್ನಡ ಮಾಧ್ಯಮಗಳು ಹೆಚ್ಚಿಕೊಳ್ಳುತ್ತೆ ಅಂತಕ್ಕಂತದ್ದು ಹಾಗೆ ಅದನ್ನ ನಾವು ತೋರಿಸುವಂತ ಹಾಗೆ ಸಾರ್ವಜನಿಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಕನ್ನಡ ಭಾಷೆಯನ್ನ ವೇದಿಕೆಯಲ್ಲಿ ಬಳಸ್ತನೇ ಇರುವಂತಹ ಬಗ್ಗೆ ಆ ವಿಚಾರವಾಗಿ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿರತಕ್ಕಂತದ್ದು ಮುಂದಿನ ಒಂದು ಕೆಲವೇ ನಿಮಿಷಗಳಲ್ಲಿ ಯಾವ ರೀತಿಯಾದಂತ ಪ್ರತಿಕ್ರಿಯೆಗಳನ್ನ ಮಾಧ್ಯಮಕ್ಕೆ ಕೊಡ್ತಾರೆ ಈ ಬಗ್ಗೆ ಅಂತ ಕೇಳಿ ತಿಳ್ಕೊಳ್ಬೇಕಾಗಿರತಕ್ಕಂತದ್ದು ಸಾಮಾನ್ಯವಾಗಿ ನಾವು ಸ್ಟೇಷನ್ಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಗಳ ಬಳಕೆಯನ್ನು ನೋಡ್ತೀವಿ ಆ ಬಳಕೆಗೆ ಎಲ್ಲೂ ಕೂಡ ಕುಂದುಕೊರತೆ ಬಂದಿಲ್ಲ ಆದರೆ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ಕನ್ನಡವನ್ನು ಅಲ್ಲಿ ಪ್ರಸ್ತುತಪಡಿಸಬೇಕು ಕನ್ನಡವನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ತಿಳಿಲಿಲ್ವಾ ಅಂತಕ್ಕಂಥದ್ದು ಅಥವಾ ಆಯೋಜನೆಗೊಂಡ ನಂತರ ಅದನ್ನು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕಾದಂತಹ ಮೆಟ್ರೋ ಎಂಡಿಗಾಗಿರ್ಬೋದು ಅಥವಾ ಮೆಟ್ರೋನಲ್ಲಿ ಕಾರ್ಯನಿರ್ವಹಿಸುವಂತಹ PRO ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಿಬ್ಬಂದಿಗಳಿಗಾಗಿರ್ಬೋದು ಇದರ ಬಗ್ಗೆ ಅರಿವಿರಬೇಕಾಗಿತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಯಾಕೆಂದರೆ ಕಾರ್ಯಕ್ರಮದಲ್ಲಿ ಯಾವುದೇ ಕನ್ನಡವನ್ನು ಬಳಕೆ ಮಾಡಿಲ್ಲ ಅಂತಕ್ಕಂಥದ್ದು ಅಂದರೆ ಕನ್ನಡ ಬಳಕೆ ಮಾಡದಿದ್ರೂ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕರ್ನಾಟಕದ ಖರ್ಚು ವೆಚ್ಚಗಳಿಂದ ಕರ್ನಾಟಕ ಟ್ಯಾಕ್ಸ್ ಪೇಯರ್ನ ಖರ್ಚು ವೆಚ್ಚದಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಜೊತೆಗೆ ನಮ್ಮ ಹೆಮ್ಮೆಯ ಕರ್ನಾಟಕದ ಒಂದು ಯೋಜನೆ ಇದು ಅಂತ ಹೇಳ್ಬೋದು ನಮ್ಮ ಮೆಟ್ರೋ ಸೊ ಹಾಗಿದ್ದ ಪಕ್ಷದಲ್ಲಿ ಕನ್ನಡವನ್ನು ಇಲ್ಲಿ ಬಳಕೆ ಮಾಡಿ ಅಂತ ಕೇಳುವಂತಹ ಹಕ್ಕು ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೆ ಹಾಗೇನೆ ಕನ್ನಡವನ್ನು ಬಳಕೆ ಮಾಡದೇ ಇರೋದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಹಕ್ಕು ಪ್ರತಿಯೊಬ್ಬರು ಕನ್ನಡಿಗರಿಗೂ ಇದೆ ಅದನ್ನೇ ಇದೀಗ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಜವಾಬ್ದಾರಿಯಿಂದ ನಿರ್ಲಕ್ಷ್ಯದಿಂದ ಆಗಿದ್ದ ಅಥವಾ ತಾತ್ಸಾರದಿಂದ ಆಗಿದ್ದ ಅಂತಕ್ಕಂಥ ಪ್ರಶ್ನೆ ಕೂಡ ಬಹು ಆಗಿ ಕಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.